ಧರಣಿ ಗರ್ಜನೆಗೆ ಸ್ವಾಗತ ನಾನು ನಯನ ಶ್ರೀ ತಾಲ್ಲೂಕಿನ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ ರಾಜ್ಯದ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಹಿರಿಯೂರು ತಾಲ್ಲೂಕಿನ ಕೃಷಿಕರು ಕೃಷಿಯಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡು ಆದಾಯ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಚಿಂತಿಸುವ ಅಗತ್ಯವಿದ್ದು ರೈತರ ಬೆನ್ನೆಲುಬಾಗಿ ಸದಾ ನಮ್ಮ ಸರ್ಕಾರ ಇದೆ ಎಂಬುದಾಗಿ ರಾಜ್ಯದ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ರವರು ಅನ್ನದಾತರಿಗೆ ಆತ್ಮಸ್ಥೈರ್ಯ ತುಂಬಿದರು. ತಾಲ್ಲೂಕಿನ ವಿವಿಧ ಗ್ರಾಮಗಳಲ್ಲಿ ಅನ್ನದಾತರಿಗೆ ಆತ್ಮಸ್ಥೈರ್ಯ ತುಂಬುವ ಕೃಷಿಯಲ್ಲಿ ಬದಲಾವಣೆ ತರುವ ಹಾಗೂ ಸಾಧ್ಯವಾದ ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರೈತರೊಂದಿಗೆ ಒಂದು ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ತಾಲ್ಲೂಕಿನಲ್ಲಿನ ಶೇಂಗಾ ಬೆಳೆಯಲ್ಲಿ ವಿವಿಧ ತಳಿಗಳ ವೀಕ್ಷಣೆ, ರಸಗೊಬ್ಬರ ಸಿಂಪಡಣೆ, ರಾಗಿ ನಾಟಿ ಸಿರಿಧಾನ್ಯ ಬಿತ್ತನೆ, ತೊಗರಿ ಬೆಳೆಯಲ್ಲಿ ಕುಡಿಚಿಗುಟುವಿಕೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಸೇರಿದಂತೆ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ರೈತ ಬಾಂಧವರೊಂದಿಗೆ ಚರ್ಚಿಸಿ ವಿಚಾರ ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ಅನ್ನದಾತರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಪ್ರಯತ್ನ ಮಾಡಿದರಲ್ಲದೆ ಕೃಷಿಯಲ್ಲಿ ವಿವಿಧ ಸಾಧನೆ ಮಾಡಿದ ರೈತರಿಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದರಲ್ಲದೆ ಸಮಗ್ರ ಕೃಷಿಗೆ ಮಿಶ್ರ ಬೇಸಾಯ ತೋಟಗಾರಿಕೆ ಬೆಳೆಗಳಿಗೆ ಪ್ರೋತ್ಸಾಹ ಎಣ್ಣೆಕಾಳು ಬೆಳೆಗೆ ಉತ್ತೇಜನೆ ಸೇರಿದಂತೆ ಕೃಷಿಯಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡು ಆದಾಯ ಹೆಚ್ಚಿಸಿಕೊಳ್ಳಲು ಅನ್ನದಾತರಿಗೆ ಸಲಹೆ ನೀಡಿದ ಅವರು ರೈತರ ಬೆನ್ನಿಗೆ ಸದಾ ನಮ್ಮ ಸರ್ಕಾರ ಇದ್ದು ನಾಡಿನ ಬೆನ್ನೆಲುಬಾಗಿರುವ ರೈತರ ಬದುಕನ್ನು ಇನ್ನಷ್ಟು ಹಸನು ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂಬುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕವಿತಾ ಎಸ್ ಮಣ್ಣಿಕೇರಿ, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್, ಬಿಜೆಪಿ ಮುಖಂಡರಾದ ಎನ್ಆರ್ ಲಕ್ಷ್ಮೀಕಾಂತ್, ಹಿಂದುಳಿದ ವರ್ಗಗಳ ಮುಖಂಡ ಡಿಟಿ ಶ್ರೀನಿವಾಸ್, ನಗರಸಭೆ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಕೃಷಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಅಧಿಕಾರಿಗಳು, ಮುಖಂಡರುಗಳು, ರೈತ ಬಾಂಧವರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿಗಾರರು ವೆಂಕಟೇಶ್ ಕುಮಾರ್, ಜೆಎಂ, ಚಿತ್ರದುರ್ಗ ಜಿಲ್ಲೆ. ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳಿಂದ ಕೃಷಿ ಪೂಜೆ, ಕಾಶಿ ಪೂಜೆ, ಒಂದು ಕಾರ್ಯಕ್ರಮವನ್ನ ರೈತ ಬಾಂಧವರು ಈ ಒಂದು ಅಚ್ಚ ಪೂರ್ಣಿಮಾ ಶ್ರೀನಿವಾಸ ಶ್ರೀನಿವಾಸ ಸಾಹೇಬರುಗಳು ಕೂಡ ಈಗ ರಾಶಿಯನ್ನು ಪೂಜೆ ಮಾಡ್ತಿದ್ದಾರೆ. ತಮ್ಮೆಲ್ಲರ ಮಡಿ ತುಂಬುತ್ತಾ ಇದ್ದಾರೆ. ನಮ್ಮ ಅನ್ನಪೂರ್ಣಮ್ಮ ಕೃಷ್ಣಪ್ಪ ರೆಡ್ಡಿ ಅವರು ಅವುಗಳೆಲ್ಲ ಅವರಿಗೆ ಆಶೀರ್ವಾದ ಕೊಡಬೇಕು. ರೈತ ಬಾಂಧವರು ರಾಶಿ ಪೂಜೆ ಎನ್ನುವುದು ಒಂದು ರೈತನಿಗೆ ಸಿಹಿ ಹಬ್ಬ ಮತ್ತು ಫಲ ಕೊಡುವ ಹಬ್ಬ.